你的腰喽，那个地路啊嘎啦的ya na pa mo po de yam do nischay go ta khala patiya la la a a a a punya kshetra vadantaha kashi idu sakhiyara jateinda vana viharakkagi jalakridegagi ee ganga aatirakke bandideene ಜಲಕ್ರೀಡೆಯನ್ನು ಪೂರೈಸಿದ್ದಾಗಿದೆ. ಹಾಗೆಯೇ ವನ ವಿಹಾರವನ್ನು ಮಾಡುತ್ತಾ ಇದ್ದೇನೆ. ನನ್ನ ಬಳಿಯಲ್ಲಿದ್ದಂತಹ ಸಖಿಯರು ಹೂಗಳನ್ನೆಲ್ಲ ಆರಿಸಿಕೊಳ್ಳುವುದಕ್ಕಾಗಿ ಅತ್ತ ಇತ್ತ ಸರಿದಿದ್ದಾರೆ. ಅವರು ಬಂದ ಬಳಿಕ ಅರಮನೆಯ ಕಡೆಗೆ ನಡೆಯೋಣ, ಸಂಚರಿಸ್ತಾ ಇರ್ತೀರಿ. ಮಾತನಾಡಿದುವೆ ಏಕೆಯ ಮಾತನಾಡಿದುವೆ ಏಕೆಯ ಮಧುರ ವಚನದಲ್ಲಿ ಸ್ವಯಂವರಕ್ಕಾಗಿ ಸೌಮದಾಶಂದಾನಂದವರನ್ನು ಕೂಡಿಕೊಂಡು ನಾನು ಹೊರಟವ. ಈ ಕಡೆ ನೋಡಿದ್ರೆ ಈ ಉದ್ಯಾನವನದಲ್ಲಿ ಸಖಿಯರ ಜೊತೆಯಲ್ಲಿ ಮಾತಾಡುವಳು ಈ ತರುಣಿಯಾರು ಎಂದು ಊಹಿಸಿದರೆ ಸಖಿಯರೇ ಹೇಳುವಾಗ ಅರ್ಥವಾಯಿತು, ಇವಳೇ ಕಾಶಿಯ ಅರಸನ ಮಗಳು ಎಂಬ ಹಾಗೆ. ಹಾಗಾದ್ರೆ ಇವಳು ಮದುಮಗಳಲ್ಲವೇ? ಇದಕ್ಕೆ ಭಾಗ್ಯ ಯೋಗ ಎನ್ನದು ವಧು ದರ್ಶನವಾದ ಬಹಳ ಒಳ್ಳೆಯದಾಯಿತು. ಸ್ವಲ್ಪ ಇವಳನ್ನು ಮಾತನಾಡಿಸಿ ನೋಡೋಣ. ಓ ಮಾರಿ ಮಾಡಿ ಪರಮ ಸುಂದರಿ ಪೇ ಪಾಪಜೇ ಧನುಜೇಂದ್ರ
ಮರಹತಿಯುಳು ಬಳಲೇ ಶಿರವ ತಗ್ಗಿಸಿ ಕಾಶಿ ಪುತಿಯ ಕುವರಿ ಎನ್ನ ಕರೆವರು ಅಂಬೆ ಎನ್ನುತ್ತ ಶಿರವ ತಗ್ಗಿಸಿ ಕಾಶಿ ಪತಿಯ ಕುವರಿ ಎನ್ನ ವಿಚಾರವನ್ನು ಕೇಳಿ ತಿಳಿದಿದ್ದೇವೆ. ಬಹಳ ಸಂಭ್ರಮದಲ್ಲಿ ವಿವಾಹದ ಸಿದ್ಧತೆ ಆಗುತ್ತಾ ಇದೆ ಎಂದು ಆ ಮಧುಮಕ್ಕಳ ಪೈಕಿಯಲ್ಲಿ ನೀನು ಸೇರಿದವಳು ತಾನೆ? ಮೂರು ಮಂದಿಗಳಲ್ಲಿ ಹಿರಿಯವಳಾದ ಅಂಬೆ ನಾನೇ ಅಂದೇನಲ್ಲ. ಬಹಳ ಸಂತೋಷವಾಯಿತು. ಹಾಗಾದ್ರೆ ಆದ್ರೆ ಕೇಳುವಂತಹ ನಿಮ್ಮ ಪರಿಚಯ ಆಗ್ಲಿಲ್ವಲ್ಲ. ನನ್ನ ಪರಿಚಯ ನಿನಗಿರುವುದು ಹಾಗೆ ಹೇಳು. ನಿನ್ನ ಮಾತನ್ನು ಕೇಳಿದಾಗ ಪರಿಚಯವನ್ನು ಸ್ಪಷ್ಟವಾಗಿ ಹೇಳಬಹುದು ಎಂದು ನನಗೂ ಅನ್ನಿಸ್ತಾ ಇದೆ. ಕೇಳೋಣ. ನಾನು ಯಾರಿಗತ್ತೆ? ಸೌಭದೇಶ ಸುರನರಾರಿಗೆ ಅಧಿಕಾರ Thank you.
ಎಷ್ಟು ಸಂತೋಷವಾಯಿತು ನಿನ್ನ ಪರಿಚಯವನ್ನು ಕೇಳಿ. ನಾನು ನಿಮ್ಮ ಕಾಶಿಯಲ್ಲಿ ನಡೆಯುವಂತಹ ಸಂಭ್ರಮದಲ್ಲಿ ಭಾಗಿಯಾಗೋಣ ಎಂಬ ಉದ್ದೇಶದಲ್ಲಿ ಹೊರಟವ. ಓ, ಮದುವೆಗೆ ಬಂದವನೇ? ಹೌದೇ. ಯಾರು? ಆದ್ರೆ ಹೆಣ್ಣು ಮಕ್ಕಳಲ್ಲಿ ನಿಮಗೆ ಪರಿಚಯ ಇರುವುದು ಹೇಗೆ ಸಾಧ್ಯ ಹೇಳು? ನಮಗೇನು ಗೊತ್ತು, ನಾನು ಸಾಮಾನ್ಯನಲ್ಲ. ಸೌಭದೇಶ ವಿಚಾರ ನೀನು ಕೇಳಿ ತಿಳಿದಿದ್ದೀಯಾ? ಏನು? ವರ್ತಮಾನ ಕಾಲದಲ್ಲಿ ಸೌಭದ ಯಜಮಾನನಾಗಿ ಸಾಲ್ವಲಂಬ ಫಿಲಾರದಿಂದ ಎಷ್ಟು ಅಂತ ಹೇಳಿದ್ರೆ, ನನ್ನ ವಿಷಯ ಕೇವಲ ಈ ಭೂಲೋಕದಲ್ಲಿ ಅಲ್ಲ, ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳಿಗೂ ತಿಳಿದೆ. ಸುರರು, ಊರಾಗರು, ನರರು ಇವರೆಲ್ಲರೂ ನನ್ನ ವಿಷಯವನ್ನು ಕೇಳಿದ್ರೆ ಒಂದೊಮ್ಮೆಗೆ ಹೆದರುತ್ತಾರೆ. ಯಾಕಂದ್ರೆ ರಾಕ್ಷಸ ಕುಲದಲ್ಲಿ ನನ್ನಷ್ಟು ಪರಾಕ್ರಮವಂತರು ವರ್ತಮಾನದ ಕಾಲದಲ್ಲಿ ಯಾರೂ ಇಲ್ಲ. ಅಂತಹ ಒಬ್ಬ ವೀರವಂತ ಪುರುಷವಂತ ನಾನಾಗಿದ್ದೇನೆ. ನಿಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕೆಂಬ ಆಶೆಯಲ್ಲಿ ನಾನು ಹೊರಟಾಗ ಈ ಉಪವನದಲ್ಲಿ ನಿನ್ನ ಸಂದರ್ಶನವಾಯಿತು ನೋಡು. ಬಹಳ ಆನಂದವಾಯಿತು. ನನಗೂ ನಿನ್ನನ್ನು ಕಂಡು ಮನಸ್ಸಿನ ಅಂತವರು ಹೇಳಿಕೊಳ್ಳೋಣ ಎಂಬ ಭಾವನೆ ಉದ್ಭವವಾಗುತ್ತಾ ಇದೆ. ನೀನು ತಪ್ಪು ತಿಳ್ಕೊಳ್ಳಬೇಡ. ಹೇಗೋ ಮದುವೆಗ ನೀನು ಸಿದ್ಧವಳಾದವಳು. ಈಗ ನನ್ನ ಬಗ್ಗೆ ವಿಚಾರ ನನಗೆ ತಿಳಿಯಿತು. ನಾನು ಬಹಳಷ್ಟು ಶ್ರೀಮಂತ, ಅಧಿಕಾರವಂತ. ನೀನು ಹ್ಞೂ ಅಂತ ಹೇಳಿಬಿಟ್ಟೆ. ನನ್ನ ನಿನ್ನ ಸಂಬಂಧ ಆದರೆ ನಾವು ಜೊತೆಯಾಗಿ ಬಹಳಷ್ಟು ಸುಖ ಸಂತೋಷದಲ್ಲಿ ಜೀವನವನ್ನು ಕಳೆಯಬಹುದು. ನನ್ನನ್ನು ವರಿಸುವೆಯಾ? ಸಾಲ್ವ ಭೂಪತಿ ಸೌಪದೇಶಾಧಿಪತಿ. ಹೌದು, ಪರಮ ವಿಕ್ರಮ ಗೋಳು ಸಕಲರ ಸೇರಿಕೊಳ್ಳೋಣ, ನಿಮಗೆ ಏನು ಬೆಲೆ ಸಿಗುತ್ತದೆ ನೋಡೋಣ ಅಂತ ಉದ್ದೇಶ ನಾನು ಹೊರಟವ.
ಈಗ ನೀನ್ ಹೇಳ್ತಿ ಪಣ ಉಂಟು ಅಂತ. ಪಣವಿದೆ, ನಾಳೆ ಅದರ ನಿರ್ಣಯ. ಹಾಗೆ ಜಾಹೀರಾಜರು ಬರ್ತಾ ಇದ್ದಾರೆ, ಬಂದಿದ್ದಾರೆ. ನೀನೇನೋ ವಿಕ್ರಮಿ ಅಂತ ಹೇಳಿದೆ, ಹೌದು ನೋಡಿದ್ರೆ ಅರ್ಥವಾಗ್ತದೆ. ನಿನಗೆ ನನ್ನಲ್ಲಿ ಮನಸ್ಸಿದೆಯಾ? ಮನಸ್ಸಿದ್ರೆ ಏನ್ ಮಾಡೋಣ? ಏನು ಈ ಪಣ ಅಡ್ಡವಾಗಿದೆಯಲ್ಲ, ನಿನಗೆ ಅನುಮಾನ ಇದೆ? ನಿನ್ನನ್ನು ಮದುವೆ ಆದ ವಿಷಯದಲ್ಲಿ ಯಾವ ಕಷ್ಟವನ್ನು ಬೇಕಾದ್ರೂ ನಾನು ಅನುಭವಿಸೇನು, ನಿನಗೆ ಯಾವ ಬಗ್ಗೆ ನಾನು ಸುಖವನ್ನು ಕೊಟ್ಟೇನು ಎಂಬಂತ ಮನಸ್ಸಿನ ಭರವಸೆ ನನಗಿದೆ. ನಾನು ಹಾಗೆಂತ ಎಲ್ಲ ಹೆಣ್ಣುಗಳನ್ನು ನೋಡಿ ಹುಚ್ಚುಗಟ್ಟೋ ವ್ಯಕ್ತಿ ಅಲ್ಲ. ನಿನ್ನನ್ನು ಕಂಡ ಏನು ಒಂಥರ ಮನಸ್ಸಾಯಿತು. ಆದ ಕಾರಣ ಹೆಣ್ಣುಗಳ ಬಗ್ಗೆ ತನ್ನ ಹೆಗ್ಗಳಿಕೆ ಹೇಳಿಕೊಳ್ತಾಳೆ ಅಂತ ನೀನು ಗ್ರಹಿಸಿಕೊಳ್ಳಬೇಡ. ನಿನ್ನನ್ನು ಬಿಡುವ ಮನಸ್ಸಿಲ್ಲದ ಕಾರಣ ನಾನು ಈ ಶಪಥವನ್ನು ಇದರಲ್ಲಿ ಹೇಳಿದ್ದು. ಆದ ಕಾರಣ ನೀನೇನು ಅನುಮಾನ ಪಟ್ಟುಕೊಳ್ಳಬೇಕು ಬೇಕಾದಿಲ್ಲ. ನಿನಗೂ ಮನಸ್ಸಿದೆ, ನನಗೂ ಮನಸ್ಸಿದೆ. ಉಳಿದ ವಿಷಯ ಬಿಟ್ಟು ಬಿಡು, ಅವರನ್ನು ನಾನು ಒಲಿಸ್ತೇನೆ, ನಿನಗೆ ಬೇಕಾದ ಸುಖವನ್ನು ಕೊಡ್ತೇನೆ. ಒಪ್ಪುವೆಯಾ? ಪಣವನ್ನು ಗೆಲ್ಲುವೆಯೋ? ಓಹೋ, ಎಲ್ಲರನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಖಂಡಿತ ಇದೆ. ನಾಳೆ? ನಾಳೆ ಯಾವಾಗ? ಅದು ನಾಳೆ ಅಲ್ವಾ? ಒಳ್ಳೆಯದು. ಗೆಳೆಯ ಸಾಲ್ವ ರಾಜೀ ಕೇಳ
ಎಲ್ಲರನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿನ್ನಲ್ಲಿದೆ ಎಂಬುದು ನೋಡುವಾಗಲೇ ಅರ್ಥವಾಗ್ತಾ ಇದೆ. ನೋಡು, ಎಲ್ಲರಿಗೂ ಅದು ಅರ್ಥವಾಗಲಾರದು. ಆಗಲಿ, ನೀನು ಬುದ್ಧಿವಂತ ಎಂಬುದು ಇದರಿಂದ ತಿಳಿಯಿತು. ನಮ್ಮ ಅಪ್ಪ ಏನೋ ಒಂದು ಪಣವನ್ನು ಇಟ್ಟಿದ್ದಾರೆ. ಎಂತ ಪಣ ಅದು? ಅರ್ಥಶೂನ್ಯವಾದ ಪಣ. ವಿವಾಹಕ್ಕೆ ವಿಕ್ರಮವೇ ಪಣವಂತೆ. ವ್ಯಕ್ತಿಯೊಬ್ಬನಲ್ಲಿ ದೇಹ ಶಕ್ತಿ ಇದ್ರೆ ಸಾಕೆ? ಸಾಕಾದೀತು, ಅದು ಮನುಷ್ಯತ್ವವೋ? ಒಂದು ಆನೆಗಿದೆ ಶಕ್ತಿ, ಆನೆಗಿರುವಂತ ಶಕ್ತಿ ಮನುಷ್ಯನಿಗುಂಟ? ಇಲ್ಲ. ಹಾಗಾದ್ರೆ ಆ ಶಕ್ತಿ ಪರಾಕ್ರಮವೇ ಪಣ? ಇದಕ್ಕೆ ಅರ್ಥವೇ ಇಲ್ಲ. ಇದು ಅರ್ಥಶೂನ್ಯವಾದಂತಹ ಪಣವಾಗಿದೆ. ಯಾಕೆ ಇದಕ್ಕೆ ಮನಸ್ಸು ಮಾಡಿದ್ರು ನಿನ್ನ ಅಪ್ಪ? ಯಾರೇ ಗೊತ್ತು, ತಂದೆಯಲ್ಲಿ ಕೇಳುವ ಅಧಿಕಾರ ನಮಗುಂಟು? ನಿಮಗಿಲ್ಲ. ಅಲ್ಲದೆ ಮಕ್ಕಳಾದಂತಹ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಿಲ್ಲ, ಹೀಗೆ ಮಾಡೋಣವೇ? ಇಲ್ಲ, ಆ ಸ್ವಾತಂತ್ರ್ಯ ನಮಗಿಲ್ಲ. ಮಾತ್ರವೋ ಮೂರು ಮಂದಿಗಳನ್ನು ಒಬ್ಬನಿಗೆ ಕೊಡುವುದಂತೆ. ಅಲ್ಲ, ಇದಕ್ಕೆ ಅರ್ಥ ಇದೆಯೋ ಹೇಳು. ಅವನಿಗೆ ಇಷ್ಟ ಇದೆಯೋ ಇಲ್ಲವೋ, ಬೇಕೋ ಬೇಡೋ ಯಾರಿಗೆ ಗೊತ್ತು? ನಾವಂತೂ ಅವನ ಹಿಂದೆ ಯಾಂತ್ರಿಕವಾಗಿ ಹೋಗಿ ಅವನೊಂದಿಗೆ ಜೀವನವನ್ನು ನಡೆಸಬೇಕು. ಹಾಗಾದ್ರೆ ಹೆಣ್ಣಿನ ಬೆಲೆ ಏನು? ಹೆಣ್ಣಿನ ಗೌರವ ಏನು? ಹೆಣ್ಣು ಜನ್ಮದ ಯೋಗ್ಯತೆ ಏನು? ಇದನ್ನು ಅಪ್ಪ ತಿಳಿದಿಲ್ಲ ಅಂದ್ರೆ ತಪ್ಪಾದೀತು. ಈ ಹೆಣ್ಣು ಅಂದ್ರೆ ಕೇವಲ ದೇಹ ಸುಖಕ್ಕೆ ಇರುವುದು ಹೇಳು ಅಲ್ಲವೇ? ಅಷ್ಟನ್ನು ಅರ್ಥ ಮಾಡಿಕೊಳ್ಳದೆ ಇಂತಹ ಒಂದು ಪಣವನ್ನು ನಮ್ಮ ಅಪ್ಪ ಇಟ್ಟಿದ್ದಾರೆ. ಆಕ್ಷೇಪಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ನನಗಂತೂ ಈ ವಿವಾಹದಲ್ಲಿ ಮೊದಲೇ ಸ್ವಲ್ಪ ಉದಾಸೀನ ಬೇಸರ ಬಂದಿದೆ. ಆದ್ದರಿಂದಲೇ ನಾನು ಅರಮನೆಯನ್ನು ಬಿಟ್ಟು ಈ ಉದ್ಯಾನಕ್ಕೆ ವಿಹರಿಸುವುದಕ್ಕಾಗಿ ಬಂದವಳು. ಆಗಲಿ, ಹೆಣ್ಣು ಗಂಡುಗಳ ಸಂಬಂಧ ಎಂಬುದು ಅದು ಋಣಾನುಬಂಧ. ಅದಕ್ಕೆ ಯೋಗ ಅಂತ ಹೇಳೋದು ಬೇಕೇ ಬೇಕು. ಯಾರು ಪ್ರಯತ್ನ ಮಾಡಿದ್ರೆ ಯಾರಿಗೂ ಯಾರು ಸಿಗುವಂತಿಲ್ಲ. ನಮ್ಮಲ್ಲಿ ಯೋಗ ಇದೆಯೋ ಏನೋ ಅಂತೂ ನಾನು ಮನಸ್ಸಿನಿಂದ ಒಪ್ಪಿದ್ದೇನೆ. ಇನ್ನೇನಂತೆ, ಸಂಬಂಧದಲ್ಲಿ ಕಾಯೇನ ವಾಚಾ ಮನಸ್ಸ, ಹೌದು, ಮನಸ್ಸು ಮಾತು ಆಮೇಲೆ ದೇಹ, ಹೌದು, ಹೀಗೆ ತ್ರಿಕರಣಗಳು. ಈ ತ್ರಿಕರಣಗಳಿಂದ ಹೆಣ್ಣು ಗಂಡುಗಳು ಒಂದಾಗಬೇಕು. ಹೌದು, ಅದರಲ್ಲಿ ತ್ರಿಕರಣಗಳಲ್ಲಿಯೂ ಪ್ರಧಾನವಾದ ಮನಸ್ಸು. ಮನಸ್ಸು, ನಾನು ಮನಸಾರೆ ಮನಸ್ಸಿನಿಂದ ಒಪ್ಪಿದ್ದೇನೆ, ನಿಜವಾಗಿ ನಿನ್ನನ್ನು ಮೆಚ್ಚಿದ್ದೇನೆ. ಆದ್ರೆ ಏನು ಮಾಡೋದು ಹೇಳು, ಇಲ್ಲಿ ಒಂದು ತೊಡಕುಂಟಲ್ಲ. ಅದೇ ನಿನ್ನ ಅಪ್ಪನ ಪಾಣ ಪಾಣ. ಆದ್ರಿಂದ ಪರಸ್ಪರ ಮೆಚ್ಚಿಕೊಂಡಂತಹ ನಾವು ಇಲ್ಲಿಂದಲೇ ಹೊರಟು ಹೋಗಬಹುದು, ಆದ್ರೆ ಸರಿಯಲ್ಲ. ವಿರೋಧ ಮಾಡಿದ ಹಾಗಾಗುತ್ತದೆ. ರಾಜಕುಮಾರಿಯಾದ ನಾನು ನನ್ನ ತಂದೆಯ ಮರ್ಯಾದೆಯನ್ನು ಮನೆತನದ ಗೌರವವನ್ನು ಕೆಡಿಸುವುದು ಸರಿಯಲ್ಲ. ಎಲ್ಲರ ಮುಂದೆ ನಾವು ಗೌರವದಿಂದ ಹೊರಟು ಹೋಗುವುದೇ ಒಳ್ಳೆಯದು. ನೂರಾರು ಮಂದಿ ಸಾವಿರಾರು ಮಂದಿ ರಾಜಾದಿರಾಜರು ಬಂದು ಸೇರಿದ್ದಾರೆ. ನಾಳೆ ಯುದ್ಧ, ನಾನು ಅವರನ್ನು ಗೆದ್ದರೆ ಮುಗಿಯಿತಲ್ಲ. ಅಷ್ಟೇ, ಮತ್ತೆ ಪಣವನ್ನು ಗೆದ್ದ ಹಾಗಾಯ್ತು, ಆಮೇಲೆ ನಮ್ಮನ್ನು ವರಿಸಿದ ಹಾಗಾಯ್ತು. ಹೌದು, ಒಂದು ವೇಳೆ ಪಣವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗದೆ ಇನ್ನು ಹೋದರು, ಏನು ಶಂಕೆಯೋ ನಿನಗೆ? ಶಂಕೆ ಇಲ್ಲ, ಅಲ್ಲಿ ಹೇಳಿದ್ದೆ ನಾನು. ಏನು ಮಾಡೋಣ, ಗೆದ್ದರಾಯ್ತಷ್ಟೇ. ಹೌದು, ಯಾರು ಆಕ್ಷೇಪಿಸುವ ಹಾಗಿಲ್ಲ. ಒಂದು ವೇಳೆ ಏನೇ ಹೆಚ್ಚು ಕಡಿಮೆ ಆದರೂ, ಅವ್ಯವಸ್ಥೆ ಉಂಟಾದರು, ನನ್ನ ತಂಗಿಯರಿಬ್ಬರಿದ್ದಾರೆ, ಹೌದು, ಅಂಬಿಕೆ ಅಂಬಾಲಿಕೆ, ಗೆದ್ದಂತಹ ವೀರರಿಗೆ, ಆ ಪರಾಕ್ರಮಿಗೆ, ಹೌದು, ನಮ್ಮ ಅಪ್ಪ ಅವರಿಬ್ಬರನ್ನು ಮದುವೆ ಮಾಡಿಕೊಳ್ಳಲಿ. ನೀನು? ನಾನದನ್ನು ಒಪ್ಪುವುದಿಲ್ಲ. ನಾನು ಏನಿದ್ದರು ನಾನು ನಿನಗೆ ನಿನ್ನನ್ನು ಮೆಚ್ಚಿದ್ದೇನೆ, ಆದ್ರೆ ಇಲ್ಲಿಯೇ ಹೊರಟು ಹೋಗುವುದಲ್ಲ, ಇಲ್ಲಿಂದಲೇ ಹೊರಡುವುದು ಸರಿಯಲ್ಲ. ನಾಳೆ ದಿನ ವಾ, ಯುದ್ಧವನ್ನು ಮಾಡು, ಎಲ್ಲರನ್ನು ಗೆದ್ದು ಆಮೇಲೆ ವರಿಸಿಕೊಂಡರೆ ಒಳ್ಳೆಯದು. ಎಂತಹ ಭಾಗ್ಯನೋಳು, ನಿನ್ನ ಅಪ್ಪನ ಮಾತ್ರ ನೀನು ಹುಸಿ ಮಾಡಿದ ಹಾಗೂ ಆಗುವುದಿಲ್ಲ. ಅಪ್ಪನ ಶಪಥದಂತೆ ಸರಿ ಆ ಪರಾಕ್ರಮವಂತರಿಗೆ ತಂಕೆಯನ್ನು ಕೊಡುವುದು ಆಯಿತು. ನೀನು ನಾನು ಮನಸಾರೆ ಒಪ್ಪಿಕೊಂಡಿದ್ದೇವೆ. ಈ ಸಂಬಂಧವು ಕುದುರಿದ ಹಾಗಾಗುತ್ತದೆ. ಒಳ್ಳೆಯದು, ನೀನು ಅರಮನೆಯನ್ನು ಸೇರಿಕೊ. ನಾನು ಹೇಳಿದನಲ್ಲ, ಏನು ತ್ರಿಕರಣಗಳು ಅಂತ? ಹೌದು, ಮನಸ್ಸಿನಿಂದ ಒಪ್ಪಿದ್ರೆ ಸಾಲದು, ಆಮೇಲೆ ಮಾತು ಅಂತ ಒಂದಿದೆ, ಹೌದು, ಆಮೇಲೆ ದೇಹ ಅಲ್ಲವೇ? ಹೌದು, ದೇಹದ ವಿಚಾರ ಬಿಡೋಣ. ದೇಹವನ್ನು ಒಪ್ಪಿಸುವುದಕ್ಕೆ, ದೇಹ ಸ್ಪರ್ಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಿಂದ ನಾನು ಒಪ್ಪಿದ್ದೇನೆ ಎಂಬುದಕ್ಕೆ ಪ್ರಮಾಣವಾಗಿ ಮಾತಿಂದ ಹೇಳ್ತಾ ಇದ್ದೇನೆ. ಏನು ಇದು? ಏನು ಒಣ ಮಾತಲ್ಲ, ಸರಿ, ಔಪಚಾರಿಕದ ಮಾತಲ್ಲ, ಹೃತ್ಪೂರ್ವಕವಾಗಿ ಮನಸ್ಸಿನಿಂದಲೇ ಹುಟ್ಟಿ ಬಂದಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಮನಸ್ಸಿನಿಂದ ವರಿಸಿದ್ದೇನೆ, ಮಾತಿಂದಲೂ ವರಿಸಿದ್ದೇನೆ. ಒಳ್ಳೆಯದು. ಇನ್ನೇನು, ಕೈ ತಟ್ಟುವುದಕ್ಕೆ ನೀನು ಪರಪುರುಷ, ಹೌದು, ಹಾಗೆ ಮತ್ತೊಬ್ಬರನ್ನು ಮುಟ್ಟುವುದಕ್ಕೆ ಆಗುದಿಲ್ಲ, ನಾಚಿಕೆ ಆಗ್ತಾ ಇದೆ, ಭಯವಾಗ್ತಾ ಇದೆ. ಆದರೂ ಆದ್ದರಿಂದ ಮುಟ್ಟಿದ ಹಾಗೆ, ಕೈ ತಟ್ಟಿದ ಹಾಗೆ, ಸರಿ, ಆದ್ದರಿಂದ ಮನ ವಚನ ಕಾಯ ತ್ರೀಕರಣ ಶುದ್ಧವಾಗಿ ಇದನ್ನು ಒಪ್ಪಿದ್ದೇನೆ. ಇದೋ ನಿನ್ನನ್ನು ನಾನು ನಾಳೆ ಮದುವೆಯಾಗ್ತೇನೆ. ಒಳ್ಳೆಯದು. ನಾನು ಇಂತಹ ಮಾತಾಡಿ ಸಂಕೋಚ ಪಟ್ಟುಕೊಳ್ಳು, ಅನುಮಾನ ಪಟ್ಟುಕೊಳ್ಳೋದಲ್ಲ, ನಾನು ಬರ್ತೇನೆ, ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಪ್ರಯತ್ನಿಸ್ತೇನೆ. ಹಾಗಾದ್ರೆ ನಾನು ಅರಮನೆಯನ್ನು ಸೇರಲೆ? ಸೇರಿ ಬರುವೆಯಲ್ಲ? ಬರ್ತೇನೆ. ಎಲ್ಲರನ್ನು ಗೆಲ್ತೀಯ?
ಅವಳನ್ನೇ ಒಲಿಸ್ತೇನೆ. ಎಂತಹ ಯೋಗ ಕೊಡಿ ಬಂತು ಹೇಳಿ ನೋಡಿ. ನಾನು ಏನೋ ಯೋಚಿಸಿಕೊಂಡು ಬಂದಿದೆ, ಕ್ಷತ್ರಿಯರ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸಬೇಕು, ನಾನೊಬ್ಬ ಶುದ್ಧ ಕ್ಷತ್ರಿಯನಾಗಿ ಮೆರೆಯಬೇಕು ಅಂತೇಳಿ. ಒಂದು ವೇಳೆ ಪರಾಕ್ರಮದ ಗೆಲ್ಲುವುದಕ್ಕಾಗದೇ ಇದ್ರು ಕ್ಷತ್ರಿಯರ ಹುಡುಗಿಯೊಂದು ನನಗೆ ಸಿಕ್ಕಿದ ಹಾಗೆ ಆಯ್ತೋ ಇಲ್ಲೋ. ಇನ್ನು ನಮ್ಮ ಜಾತಿಯ ಬಗ್ಗೆ ಯಾರು ಪ್ರಶ್ನಿಸ್ತಾರೆ ಅಂತ ನೋಡೋಣ. ಕಾಶಿಗೆ ಸರಸಿ ಜಾಂಬಗೆಯರೆ ಕೇಳಿ ಸರಸಿ ಜಾಂಬಗೆಯರೆ ಕೇಳಿ ಶಶಿ ಪರಂಪರೆಯುಳ್ಳು ರಾಜವಾಳಿ ಶಶಿ ಪರಂ ನಿಮ್ಮನ್ನು ಕರೆತರೋಣವಾಗಲಿ. ಹೀಗೆಂದು ಸೂಚಿಸಿದ ಕ್ಷಣ ನನ್ನ ಆಜ್ಞೆಯನ್ನು ಲಕ್ಷಿಸಿ ನಮ್ಮ ಪರಿಚಾರಕ ವೃಂದದವರು ನಿಮ್ಮನ್ನು ನನ್ನೆಡೆಗೆ ಕರೆತಂದಿದ್ದಾರೆ. ಸರಸಿ ಜಾಂಬಕಿಯರೇ ಅಂತ ನಿಮ್ಮನ್ನು ನಾನು ಈ ಹೊತ್ತಿನಲ್ಲಿ ಸಂಬೋಧಿಸುತ್ತಿದ್ದೇನೆ. ಈ ಸಂಬೋಧನೆ ಅರ್ಥಪೂರ್ಣವೂ ಔಚಿತ್ಯಪೂರ್ಣವೂ ಆಗಿರುತ್ತದೆ ಅಂತ ನನ್ನ ಎಣಿಕೆ. ಯಾಕೆಂದರೆ ಹೆಣ್ಣು ಮಕ್ಕಳಾದವಳನ್ನು ಹೆದರಿಗೆ ಕರೆಯಿಸಿಕೊಂಡು ಅವರನ್ನು ಪ್ರಾರಂಭಿಕವಾದಂತಹ ಮಾತುಗಳಿಂದ ತೊಡಗಿ ಮಾತಿಗೆ ಎಳೆಯುವಲ್ಲಿ ಇದೊಂದು ಪೂರಕವಾದ ಸಂಬೋಧನೆ ಅಂತ ನನ್ನ ಅನಿಸಿಕೆ. ಬಾನಂಗಣದಲ್ಲಿ ಉದಿಸಿ ಬರುವ ಭಾಸ್ಕರನ ಬಾಲರಶ್ಮಿಗಳ ಸ್ಪರ್ಶಕ್ಕಾಗಿ ಹಾತೊರೆಯುತ್ತದೆ ಕಮಲ. ಯಾವಾಗ ಸೂರ್ಯಕಿರಣಗಳು ಅದನ್ನು ಸ್ಪರ್ಶಿಸುತ್ತದೋ ಆಗ ಮುದುಡಿದಂತಹ ದಳಗಳನ್ನು ತೆರೆದು ಸೂರ್ಯನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತದೆ. ಈ ಹೊತ್ತಿನಲ್ಲಿ ನೀವು ಸರಸಿ ಜಾಂಬಕಿಯರೇ ಆಗಿದ್ದೀರಿ. ನಿಮ್ಮ ದಾಂಪತ್ಯವೆಂಬ ಬಾನಂಗಣದಲ್ಲಿ ಉದಿಸಿ ಬರುವ ಇನನ ಪ್ರವೇಶದ ಸಂಭ್ರಮದ ಕ್ಷಣವನ್ನು ನೀವು ಹಾರ್ದಿಕವಾಗಿ ನಿರೀಕ್ಷಿಸುತ್ತಿದ್ದೀರಿ. ಯಾರಲ್ಲಿ ಬೇಕಾದರೂ ಕೇಳಿ, ಶಶಿ ಪರಂಪರೆಯಳು ರಾಜ್ಯವಾಳಿ ಕೀರ್ತಿಶೇಷರಾದಂತಹ ಪ್ರಭೃತಿಗಳ ವಿಚಾರವನ್ನು ಮನಂಭುಗುವಂತೆ ನಮ್ಮ ಚರಿತ್ರೆಯ ಪುಟಗಳನ್ನು ಅವರು ನಿಮ್ಮ ಎದುರಿನಲ್ಲಿ ತೆರೆದಿಡುವುದಕ್ಕೆ ಶಕ್ತರೇ ಇದ್ದಾರೆ. ವರ್ತಮಾನ ಕಾಲದಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಕುರು ದೊರೆಗಳು ಏರಿ ಆಳಿದ ಮಹಾಸಿಂಹ ವಿಸ್ತಾರವನ್ನು ನನ್ನ ಕಿರಿಯ ತಮ್ಮನಾದಂತಹ ವಿಚಿತ್ರ ವೀರ್ಯನು ಏರಿ ಆಳುತ್ತಿದ್ದಾನೆ. ಗುರು ಧರೇನಾಥ ವೈಭವಪೇತವಾಗಿ ಆಳುತ್ತಿದ್ದಾನೆ, ಸಾಧುವಾಗಿದ್ದಾನೆ, ಪರಮ ಸುಂದರನಾಗಿದ್ದಾನೆ, ರೂಪಾನ್ವಿತನಾಗಿದ್ದಾನೆ. ಅವನು ಈ ಹೊತ್ತಿನಲ್ಲಿ ಪ್ರಾಯ ಪ್ರಬುದ್ಧನಾಗಿ ತನ್ನ ವಾಮ ಭಾಗವನ್ನು ಅಲಂಕರಿಸುವ ಸ್ತ್ರೀರತ್ನಕ್ಕಾಗಿ ಕಾತರಿಸುತ್ತಿದ್ದಾನೆ. ಉತ್ಸಾಹ, ಧೈರ್ಯ, ಸಾಹಸ, ಬುದ್ಧಿ, ಶಕ್ತಿ, ಪರಾಕ್ರಮ, ಈ ಆರು ಪ್ರಯತ್ನಗಳು ಮನುಷ್ಯಾಧೀನ ಅಂತ ನಮ್ಮ ಎಣಿಕೆ. ಆರನೆಯದ್ದನ್ನು ಮೀರಿ ಏಳನೆಯದ್ದು ಸಪ್ತಮಂ ದೈವಚಿಂತನಂ ಎಂಬ ಅರ್ಥದಲ್ಲಿ ಕಾಣದ ಕೈವಾಡವನ್ನು ಎಸಗುವ ದೈವಕ್ಕೆ ಸಮರ್ಪಿತವಾದುದು ಅಂತ ಆರ್ಷ ಸಂಸ್ಕೃತಿಯ ನಂಬುಗೆ. ಆರು ವಿಧದ ಪ್ರಯತ್ನಗಳಲ್ಲಿ ಉದ್ಧಾಮ ವರಸೆಯನ್ನು ಹೊಂದಿರುವ ನನ್ನ ತಮ್ಮನಿಗೀಗ ಪ್ರಾಯ ಪ್ರಬುದ್ಧರಾದ ಸುಕೋಮಲವಾದ ಕಾಯಗಳುಳ್ಳ, ಅಷ್ಟು ಮಾತ್ರವಲ್ಲ ಕುಲೀನವಾದಂತಹ ಮನೆತನಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳು ಅತ್ಯಗತ್ಯವಾಗಿ ಬೇಕು ಎಂಬ ಕಾರಣದಿಂದ ನಿಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿದ್ದೇನೆ.
ಶಶಿಕುಲದ ಅಭ್ಯುದಯಗಳು ನೀವು ಆತನನ್ನು ಒರಿಸುವ ಮೂಲಕ ಸಾಧಿತವಾಗುವ ಆ ಉಲ್ಲಾಸದ ಸಂಭ್ರಮದ ದಿನಗಳನ್ನು ಕಾಣುವುದಕ್ಕಾಗಿ ಭೀಷ್ಮನ ಕಂಗಳು ಕಾತರಿಸುತ್ತಿವೆ. ನೀವು ಮೂವರು ಕೂಡಿ ಕುಶಲದಿಂದ ಈ ವೈವಾಹಿಕ ಮಹೋತ್ಸವಕ್ಕೆ ಒಪ್ಪಿದಿರಿ ಅಂತಾದರೆ ಅದು ಕುರುಕುಲದ ಸೌಭಾಗ್ಯ ಅಂತ ನಾನು ಭಾವಿಸುತ್ತೇನೆ. ಹಾಗೆಂದು ಒತ್ತಾಯಪೂರ್ವಕವಾಗಿ ನನ್ನ ಅಭಿಮತವನ್ನು ನಿಮ್ಮ ಮೇಲೆ ಹೇರುವ ಉದ್ದೇಶವಲ್ಲ, ವಿನಯದಲ್ಲಿ ಕುಶಲದಲ್ಲಿ ಸಮ್ಮತಿಸಬೇಕು ಅಂತ ನಿಮ್ಮಲ್ಲಿ ನಾನು ಕೋರುತ್ತಿದ್ದೇನೆ. ಆಗದೆ ಹೆಣ್ಣು ಮಕ್ಕಳೇ, ನಿಮ್ಮ ತಮ್ಮನನ್ನು ವರಿಸಬೇಕೆ? ಹೌದು. ಈ ವಿಚಾರದಲ್ಲಿ ಒಂದೆರಡು ಮಾತನಾಡುವುದಕ್ಕೆ ಅವಕಾಶವಿದೆಯೇ? ಧಾರಾಳವಾಗಿ ವಿಜ್ಞಾಪಿಸಿಕೊಳ್ತೇನೆ. ಆದೀತು. ಕೇಳು ಭೀಷ್ಮಾಚಾರ್ಯ ಭಿನ್ನ ಪವ ಸತ್ಕೀರ್ತಿ ಸದ್ಗುಣಶೀಲ ಬೀಳುವೆ ನಿನ್ನ ಮನದೊಲವ ಎನ್ನ ಮನದೊಲವ ಕಲ್ಪಿಸಿಕೊಂಡೆ. ನಿಮ್ಮನ್ನು ಕಂಡಾಕ್ಷಣ ಕ್ಷತ್ರಿಯರೆಲ್ಲ ಗಡಗುಟ್ಟಿ ನಡುಗಿ ಆಯುಧಾದಿಗಳನ್ನು ನಿಮ್ಮ ಕಾಲ್ಬುಡದಲ್ಲಿಟ್ಟು ಶರಣಾದರು, ಸೋಲನ್ನು ಒಪ್ಪಿಕೊಂಡರು. ಆ ಬಳಿಕ ಎಲ್ಲರನ್ನು ಗೆದ್ದು ರಥವನ್ನೇರಿಸಿ ಮೂರು ಮಂದಿಗಳಾದಂತಹ ನಮ್ಮನ್ನು ಕಾಶಿಯಿಂದ ಈ ಹಸ್ತಿನಾವತಿಗೆ ಕರೆದುಕೊಂಡು ಬಂದಿರ. ನಿನ್ನೆ ಮೊನ್ನೆ ನಾವು ಬಂದೆವು, ಅರಮನೊಳಗೆ ಸುಖವಾಗಿದ್ದೆವು, ವಿವಾಹದ ಸಿದ್ಧತೆ ಎಲ್ಲ ನಡೆಯುತ್ತಾ ಇದೆ ಅಲ್ವೇ? ಅಷ್ಟರಲ್ಲಿ ಬಳಿಗೆ ಕರೆದು ನಾನು ತಂದುದು ನನಗಾಗಿ ಅಲ್ಲ, ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯ ಹಸ್ತಿನಾವತಿಯ ಚಕ್ರವರ್ತಿ ಆಗಿದ್ದಾನೆ, ಅವನನ್ನು ವಿವಾಹವಾಗಬೇಕು ಅಂತ ತಿಳಿಸ್ತಾ ಇದ್ದೀರಿ. ನನ್ನ ಮೂಲ ಉದ್ದೇಶವನ್ನು, ಆಶಯವನ್ನು ಪ್ರಾಮಾಣಿಕವಾಗಿ ಕಳಕಳಿಯಿಂದ ನಿಮ್ಮ ಮುಂದಿಟ್ಟಿದ್ದೇನೆ. ಇದು ಈ ಕ್ಷಣದವರೆಗೆ ನಮಗೆ ತಿಳಿದಿರಲಿಲ್ಲ. ಹೌದು, ಈಗ ತಿಳಿಯಿತು. ತಿಳಿಯಬೇಕೆನ್ನುವುದೇ ನನ್ನ ಉದ್ದೇಶವೂ ಆಗಿತ್ತು. ಈ ವಿಷಯದಲ್ಲಿ ಆಶ್ಚರ್ಯವಾಗ್ತಾ ಇದೆ, ಯೋಚಿಸುವುದಕ್ಕೂ ಅವಕಾಶವಾಗಿದೆ. ಯಾಕೆ ಆಶ್ಚರ್ಯ, ಯಾಕೆ ಯೋಚನೆ ಸ್ವಾಮಿಯೇ? ನಮ್ಮ ಅಪ್ಪನ ಪಣ ಏನು? ಏನು? ಎಲ್ಲರನ್ನು ಗೆದ್ದಂತಹ ಏಕ ವೀರನಿಗೆ ಮೂರು ಮಂದಿಗಳನ್ನು ಕೊಡುವುದು. ಹೌದಷ್ಟೇ. ಅವನು ವಿವಾಹವಾಗಬೇಕೆಂಬ ನಿರ್ಣಯ. ಎಲ್ಲರನ್ನು ಗೆದ್ದವರು ನೀವು, ರಥವನ್ನೇರಿಸಿ ತಂದವರು ನೀವು. ಹೌದು. ಹಾಗಾದ್ರೆ ಗೆದ್ದಂತಹ ನೀವೇ ನಮ್ಮನ್ನು ಮದುವೆಯಾಗಬೇಕಾಗಿತ್ತು. ಹಾಗಲ್ಲ, ತಮ್ಮನಾದ ವಿಚಿತ್ರ ವೀರ ಇದ್ದಾನೆ, ಅವನನ್ನು ವರಿಸಿರಿ. ಹೀಗೆ ಇದು ಆಜ್ಞೆ ಅಂತ ಹೇಳುವುದಕ್ಕಿಲ್ಲ.
ಇಲ್ಲ. ನಿಮ್ಮ ಮನಸ್ಸೇನು ಅಂತ ಕೇಳ್ತಾ ಇದ್ದೆ. ವಿನಯದಳು ಹೇಳಿದ್ದೇನೆ, ಕುಶಲದಳು ಸಮ್ಮತಿಸಬೇಕು ಅಂತ ಕೋರಿದ್ದೇನೆ. ಹೌದು, ಹಾಗಾದ್ರೆ ಈ ಮದುವೆ ವಿಷಯದಲ್ಲಿ ಮನಸ್ಸೊಪ್ಪಬೇಕು. ವಂಚನೆಯಿಂದ ಮನಸ್ಸನ್ನು ಮುಚ್ಚಿಕೊಂಡು ಮದುವೆ ಆದ್ರೆ ಅದು ದಾಂಪತ್ಯವೆನಿಸುವುದಿಲ್ಲ. ಬಲಾತ್ಕಾರದಿಂದ ಹೆಣ್ಣೊಬ್ಬಾಕೆಯನ್ನು ತಂದು ಸಪ್ತಪದಿಯ ಮೂಲಕವಾಗಿ ಹೆಂಡತಿ ಅಂತ ಅಂಗೀಕರಿಸುವ ಪೂರ್ವದಲ್ಲಿ ಮೈ ಮನಗಳು ಕೂಡಿ ಅಂತಃಪುರವನ್ನು ಸೇರುವುದಕ್ಕೆ ಸಜ್ಜಾಗಿದ್ದಾವೆ ಎನ್ನುವುದರ ಕುರಿತಾಗಿ ಧಾರ್ಮಿಕ ಪ್ರಜ್ಞೆಯುಳ್ಳ ಹಿರಿಯರು ಅವಲೋಕಿಸಬೇಕಾದುದು ಕರ್ತವ್ಯ. ಸರಿಯೇ ಅಲ್ವೇ ಸತ್ಯ? ನಿಮ್ಮ ಈ ಮಾತಿಗೆ ನನ್ನ ತಂಗಿಯರಾದಂತಹ ಅಂಬಿಕೆ ಮತ್ತು ಅಂಬಾಲಿಕೆಯರು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಚಕ್ರವರ್ತಿ ಪೀಠಕ್ಕೆ ಸೊಸೆಯಂದಿರಾಗುವುದು ಭಾಗ್ಯವೆಂದು ಪರಿಗಣಿಸಿ ಮೌನದ ಮೂಲಕ ಸಮ್ಮತಿಯನ್ನು ಕೊಟ್ಟು ಲಜ್ಜೆಯನ್ನು ಪ್ರಕಟೀಕರಿಸುತ್ತಾ ಮುಂದಿಟ್ಟ ಹೆಜ್ಜೆಗಳನ್ನು ಹಿಂದಿಟ್ಟು ಅಂತಃಪುರದೆಡೆಗೆ ಮುಖ ಮಾಡಿದ್ದಾರೆ. ಅವರು ಮಾತಾಡದೆ ಮೌನ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಹೌದು, ಅವರು ವರಿಸ್ತಾರೆ ಎಂಬುದು ಸ್ಪಷ್ಟ. ಆದ್ರೆ ಆ ತಂಗಿಯರಿಬ್ಬರು ಒಪ್ಪಿದರು, ಹಿರಿಯವಳಾದಂತಹ ನಾನು ಮಾತ್ರ ಇದನ್ನು ಒಪ್ಪುವುದಿಲ್ಲ. ಯಾಕೆ ನಿರಾಕರಿಸುತ್ತಿ? ಕಾರಣಗಳು ಬೇಡವೆ ಸ್ವಾಮಿಯೇ. ನನ್ನ ಮನಸ್ಸು ಅಂದ್ರೆ ನಮ್ಮ ಆಶೆ ಆತುರಗಳು ಏನಿತ್ತು? ಎಲ್ಲರನ್ನು ಗೆದ್ದವನೊಂದಿಗೆ ನಾವು ಹೆಂಡತಿಯರಾಗುತ್ತೇವೆ. ಗೆದ್ದಂತಹ ವೀರ, ಎಲ್ಲರನ್ನು ಗೆದ್ದಂತಹ ಪರಾಕ್ರಮದ ಆ ಬಲಿಷ್ಠವಾದಂತಹ ತೋಳುಗಳಿಂದ ನಮ್ಮನ್ನು ಆಲಿಂಗಿಸಿಕೊಂಡು ಸರಸ ಸಲ್ಲಾಪವನ್ನಾಡಿ ಪ್ರೇಮವನ್ನು ಪ್ರಕಟಿಸಿ ಹಾಗೆ ಸುಖವನ್ನು ಕೊಟ್ಟು ನಮ್ಮಿಂದ ಸುಖವನ್ನು ಪಡೆದು ಸಂತಾನದ ಸೌಭಾಗ್ಯವನ್ನಿತ್ತು ನಮ್ಮ ಜನ್ಮ ಸಾರ್ಥಕ ಮಾಡ್ತಾನೆ, ಹಾಗೆ ನಮ್ಮ ವಂಶೋದ್ಧಾರವಾಗ್ತದೆ. ಇಂತಹ ಕನಸನ್ನೆಲ್ಲ ಕಾಣುತ್ತಾ ಇದ್ದವಳು ನಾನು. ಈಗ ಆ ಕನಸದ ಅರಮನೆ ಎಲ್ಲ ಕುಸಿಯಿತು. ತಂಗಿಯರಿಬ್ಬರು ಒಪ್ಪಿದ್ರು, ನಾನಿದನ್ನು ಒಪ್ಪುವುದಿಲ್ಲ. ನ್ಯಾಯದಂತೆ, ನಮ್ಮ ಅಪ್ಪನ ಪಣದಂತೆ ಗೆದ್ದ ನೀವೇ ವರಿಸಬೇಕಾಗಿತ್ತು. ನೀವು ಹೀಗೆ ತಿರಸ್ಕರಿಸಬೇಕಾಗಿದ್ದರೆ ಅಥವಾ ತಮ್ಮನಿಗೆ ಒಪ್ಪಿಸಬೇಕಾಗಿದ್ದರೆ ಮತ್ತು ನಾನೇ ಮದುವೆ ಆಗದೆ ಇರುವುದಕ್ಕಾದರೆ? ಆದರೆ ಹೀಗೆಲ್ಲ ನಾನಾ ರೀತಿಯ ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಮೂಡುತ್ತಾ ಇದೆ. ಅದಕ್ಕೊಂದು ಪ್ರಧಾನವಾದಂತ ಕಾರಣ ಇರಬೇಕಷ್ಟೇ. ಸತ್ಕೀರ್ತಿ ಸಂಪನ್ನರು ನೀವು, ಧರ್ಮಜ್ಞರು, ಶಾಸ್ತ್ರಜ್ಞರು, ಯಾವುದೇ ವ್ಯವಹಾರದಲ್ಲಿ ಎಳ್ಳಷ್ಟು ತಪ್ಪಿ ನಡೆಯುವರಲ್ಲ. ಶಾಸ್ತ್ರ ಪ್ರಮಾಣದಂತೆ ಹೆಜ್ಜೆಯನ್ನು ನೀಡುವವರು. ಹಾಗಾದ್ರೆ ತಿಳಿದವರಾದ ನೀವು ಹೀಗೆ ವರ್ತಿಸುವಾಗ ಏಕೆ ಕಾರಣ ಏನು ಅಂತ ಕೇಳುವುದಕ್ಕೆ ಅಧಿಕಾರ ಅರ್ಹತೆ ನಮಗಿಲ್ಲವಾದರೂ ಇಲ್ಲಿಗ ಅನಿವಾರ್ಯವಾಗಿ ಕೇಳಬೇಕಾಗ್ತದೆ. ಅಧಿಕಾರ ಅರ್ಹತೆ ಎನ್ನುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುತ್ತದೆಯೋ ಎನ್ನುವ ಪ್ರಶ್ನೆಗೆ ಭೀಷ್ಮನಲ್ಲಿ ಎಡೆಯೇ ಇಲ್ಲ. ಆಂತರಂಗಿಕವಾದ ಅಭಿಪ್ಸೆಯನ್ನು ಮುಕ್ತವಾದಂತ ಭಾವದಿಂದ ನನ್ನ ಮುಂದೆ ತೋಡಿಕೊಳ್ಳುವುದಕ್ಕೆ ಅವಕಾಶ ಇದ್ದದ್ದೇ. ಓ ಸರಸಿ ಜಾನನೇ, ಕೇಳೋಣ. ಸರಸಿ ಜಾನನೇ ಕೇಳು ಬೇಳುವೆನು, ಸರಸಿ ಜಾನನೇ ಕೇಳು ಬೇಳುವೆನು. ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯಪತಿಯಳನು, ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯಪತಿಯಳನು. ತರುವ ಕಾಲದೊಳಬಳ ಪಿತ ಕಂಠರನ ಬಳಿಯೊಳು ಗೈದೆ ಶಪಥವ, ಸತ್ಯವತಿಯೊಳನು ತರುವ ಕಾಲದೊಳ ಅವಳ ಪಿತ ಕಂಠರನ ಬಳಿಯೊಳು ಗೈದೆ ಶಪಥವ. ಮರಣ ಪರ್ಯಂ ತರುವ ಸತಿಯರ ಹೊರತೆ ರಾಜವಾಣಿ ಎನ್ನುತ್ತ ನನ್ನ ಮುಂದಿಟ್ಟಿದ್ದಿ. ಅದೇ ಯಾವುದೇ ಒಂದು ಕಾರಣದಿಂದ
ದೂಷ್ಯವಾದುದನ್ನು ದೂಷ್ಯವೆಂದು ಹೇಳುವುದಕ್ಕೋ, ಶ್ಲಾಘಿಸಬೇಕಾದುದನ್ನು ಶ್ಲಾಘಿಸುವುದಕ್ಕೋ ಅಡೆತಡೆಗಳು ಒದಗಕೂಡದು. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದರಿಂದ ವರ್ತಮಾನದಲ್ಲಿ ಸುಖ ಲಭ್ಯವಾಗುತ್ತದೆ, ಭವಿಷ್ಯದಲ್ಲಿ ಒದಗಬಹುದಾದಂತಹ ಸಂಕಷ್ಟಗಳ ಹೊರೆಯೂ ಕಡಿಮೆಯಾಗುತ್ತದೆ. ಕೆಲವೆಲ್ಲ ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳನ್ನು ಒತ್ತಡಗಳ ಮೂಲಕವಾಗಿ ನಿಯಂತ್ರಿಸುವುದಕ್ಕೆ ಹೊರಟಾಗ ಎಲ್ಲೋ ಹೊರಮುಖವಾಗಬೇಕಾದ ಭಾವಗಳು ಅಸ್ಥಾನದಲ್ಲಿ ಪ್ರಕಟವಾಗುವ ಹೊತ್ತಿಗಾಗುವಾಗ ದುರಂತಗಳೇ ಸಂಭವಿಸಿ ಬಿಡುತ್ತವೆ. ನೀನು ನಿನ್ನ ಮನದ ಅಭೀಪ್ಸೆಯನ್ನು ನೇರವಾಗಿ ಸುತ್ತು ಬಳಸಿಲ್ಲದೆ ಸರಳ ಸುಂದರವಾಗಿ ನನ್ನ ಮುಂದಿಟ್ಟಿದ್ದಿ. ಕೇಳುವ ಕುತೂಹಲ. ಹೆಂಡಾದವಳಿಗೆ ಯಾವ ಕಾಲದಲ್ಲೂ ತನ್ನ ಮನದ ಇಂಗಿತವನ್ನು ಹೇಳಿಕೊಳ್ಳುವುದಕ್ಕೆ ತೊಡಕನ್ನುಂಟು ಮಾಡುವ ಪರಂಪರೆ ನಮ್ಮದಲ್ಲ. ಈ ಹೊತ್ತಿನ ನಿನ್ನ ಪ್ರಶ್ನೆ ತಮ್ಮನಾದಂತ ವಿಚಿತ್ರ ವೀರ್ಯನಿಗೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವುದಕ್ಕೆ ಹೊರಟಿರುವ ತಾನು ಮದುವೆಯಾಗುವುದಕ್ಕೆ ಇರುವ ಅಡ್ಡಿಗಳೇನು? ಗೆದ್ದ ನೀವು ವರಿಸದೆ ತಮ್ಮನಿಗೆ ಒಪ್ಪಿಸಬೇಕಾಗಿದ್ದರೆ ಇಲ್ಲಿ ಕಾರಣವೊಂದು ಬೇಕಲ್ಲ. ನಿನ್ನ ಸಂದೇಹ ಸಮುಚಿತವಾದುದೇ. ಭೀಷ್ಮನಾದಂತಹ ನಾನು ಎಳೆ ಹರೆಯದಲ್ಲಿ ದೇವವ್ರತನೆಂದೋ ಗಾಂಗೆಯನೆಂದೋ ಪ್ರಸಿದ್ಧನಾದವನು. ಭಗೀರಥನ ಭಾಗ್ಯದಿಂದ ಭುವಿಗಿಳಿದು ಸಗರ ವಂಶವನ್ನು ಉದ್ಧರಿಸಿದ್ದು ಮಾತ್ರವಲ್ಲ, ಲೋಕ ಪಾವನೆ ಎಂಬ ಹಾಗೆ ಕರೆಯಲ್ಪಟ್ಟ ಗಂಗಾ ಮಾತೆ ಒಂದು ಕಾಲದಲ್ಲಿ ತನ್ನನ್ನು ಶಾಂತನುಭೂಪನಿಗೆ ಅರ್ಪಿಸಿಕೊಂಡ ನಿಮಿತ್ತದಿಂದ ಭೀಷ್ಮನಾಮಕನಾದಂತಹ ನಾನು ಹಸ್ತಿನೆಯ ರಾಜವ್ಯವಹಾರದ ಒಳಗೆ ಪ್ರವೇಶ ಮಾಡುವಂತಾಯಿತು. ಆ ಕಾಲದಲ್ಲಿ ನನ್ನ ತಂದೆ ಅತ್ಯಂತ ಸಂಭ್ರಮದ ಕ್ಷಣಗಳನ್ನು ಅನುಭವಿಸಿದರು. ಹೇಳಿ ಕೇಳಿ ಹರಿಹರರ ಪಾದಶಿರಗಳನ್ನು ತೊಳೆದು ಭುವಿಗೆಳಿದಿರುವಂತಹ ಗಂಗೆಗೆ ವಲ್ಲಭನಾಗುವಂತಹ ಭಾಗ್ಯ ಅನೇಕರ ಪಾಲಿಗೆ ದುರ್ಲಭವೇ ಆಗಿರುವಾಗ ತಾನು ಮಾತ್ರ ಕೀರ್ತಿಗೋ ಹೆಮ್ಮೆಗೋ ಭಾಜನನಾದುದಕ್ಕೆ ಆರ್ಯಾವರ್ತದ ಅರಸನೊಬ್ಬ ಸಂಭ್ರಮ ಪಡುವುದರಲ್ಲಿ ಅಸಹಜತೆಯೋ ಅತಿಶಯೋಕ್ತಿಯೋ ಇಲ್ಲವಷ್ಟೇ. ಪುಣ್ಯವೇನು? ಆ ಕಾರಣದಿಂದ ನಮ್ಮಪ್ಪ ದಾಂಪತ್ಯ ಜೀವನದಲ್ಲಿ ಸದಾ ಸಂತೃಪ್ತಿಯನ್ನು ಹೊಂದಿದವನೇ. ಶಾಂತನು ಚಕ್ರವರ್ತಿಗಳು ಆದರೂ ಗಂಗಾದೇವಿಗೆ ಪತಿಯಾದರು. ಪ್ರಶಾಂತವಾದಂತ ನದಿ ಮಧ್ಯದಲ್ಲಿ ಬೀಸುವಂತಹ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿದಾಗ ತನ್ನ ಓಗವನ್ನು ವೇಗವನ್ನು ತಪ್ಪಿಸಿಕೊಳ್ಳುವುದೋ ಹೆಚ್ಚಿಸಿಕೊಳ್ಳುವುದೋ ಸಹಜ ಹೇಗೋ, ಜೀವನದ ಮಹಾನದಿಯ ಯಾನದಲ್ಲಿ ನಮ್ಮ ಅಪ್ಪ ಏರಿದ ಬದುಕಿನ ನೌಕೆಗೂ ಗಾಳಿಯ ಹೊಡೆತ ಸಿಕ್ಕಿದಾಗ ಅದೊಮ್ಮೆ ಏರುಪೇರಾದದ್ದು ಸತ್ಯ. ಗಂಗೆಯನ್ನು ಕಳಕೊಳ್ಳಬೇಕಾದ ಸ್ಥಿತಿ ಬಂತು. ಬಹುಕಾಲ ಹೆಣ್ಣಿನ ಸಂಪರ್ಕವಿಲ್ಲದೆ ಒಂಟಿಯಾಗಿ ನನ್ನ ಉತ್ಕರ್ಷೆಯನ್ನು ಉದ್ಧಾರವನ್ನು ಕಂಡು ಸಂಭ್ರಮ ಪಡುವ ಭಾಗ್ಯ ನಮ್ಮ ಅಪ್ಪಯ್ಯನದಾಯಿತು. ಒಂದು ದಿನ ಕಾರ್ಯಾರ್ಥಿಯಾಗಿ ಹೊರಹೋದ ನಾನು ನನ್ನ ಊರನ್ನು ಪ್ರವೇಶ ಮಾಡಿದಾಗ ಕಳಾಹೀನವಾದ ವಾತಾವರಣವನ್ನು ನಿರೂಪಿಸಿದೆ. ಮಂತ್ರಿ ಜನರಲ್ಲಿ ಬೆಸಗೊಂಡೆ, ಕಾರಣವನ್ನು ಕೇಳಿದೆ. ಅಪ್ಪ ವಿರಹಿಯಾಗಿ ಅಂತಃಪುರವನ್ನು ಸೇರಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಸಂಗ್ರಹಿಸಿದೆ. ಕಾಳಿಂದಿ ನದಿಯ ತಟಾಕದಲ್ಲಿ ವಿಹರಿಸಿದವರು ಒಮ್ಮಿಂದೊಮ್ಮೆಗೆ ಆಘಾತಕ್ಕೆ ಒಳಪಡಬೇಕು ಅಂತಾದರೆ ಅಲ್ಲೇ ಏನೋ ಘಟಿಸಿರಬೇಕು ಅಂತ ತರ್ಕಿಸಿ ಮಂತ್ರಿಗಣನದ ಜೊತೆಗೆ ಅಲ್ಲಿಗೆ ಹೋದೆ. ದಾಸರಿಗೆಲ್ಲ ಪತಿಯಾದಂತಹ ಕಂದರನಾಮಕನಿಗೆ ಮತ್ಸ್ಯಗಂಧಿನಿ ಎಂಬ ಹೆಸರುಳ್ಳಂತ ಮಗಳಿದ್ದು ಅವಳಿಂದಲೇ ನಮ್ಮಪ್ಪ ಆಕರ್ಷಿತನಾದ. ಯಾವುದೋ ಒಂದು ಕಾರಣದಿಂದ ಆಕೆಯ ಜೊತೆಗೆ ಸೇರಿ ಬದುಕುವುದಕ್ಕೆ ಆಸ್ಪದವಿಲ್ಲದೆ ಹೋದಾಗ ದುಃಖಿತನಾದ ಎಂಬ ವಾರ್ತೆಯನ್ನು ಸಂಗ್ರಹಿಸಿ ದಾಶರಾಜನಲ್ಲಿ ಚರ್ಚಿಸಿದೆ. ಅವನು ಶರ್ತಗಳನ್ನು ಮುಂದಿಟ್ಟ. ಕುಟುಂಬ ವತ್ಸಲಿಯಾಗಿ ತನ್ನ ಮಗಳ ಉತ್ಕರ್ಷೆಯನ್ನು ಬಯಸುವ ತಂದೆಯಾಗಿ ನೇರವಾಗಿ ಹೇಳಿಬಿಟ್ಟ. ನನ್ನ ಮಗಳ ಹೊಟ್ಟೆಯಲ್ಲಿ ಸಂಜರಿಸುವ ಗಂಡು ಮಕ್ಕಳಿಗೆ ಉತ್ತರಾಧಿಕಾರಿ ಪೀಠ ದೊರೆಯತಕ್ಕದ್ದು ಎಂಬ ಹಾಗೆ ತಂದೆಯಾದವನ ಸುಖಕ್ಕಾಗಿ ಅವನ ಆಜ್ಞೆ ಇಲ್ಲದೆ ಅವನ ಸಂಪ್ರೀತಿಗಾಗಿ ತನ್ನೆಲ್ಲವನ್ನು ತ್ಯಾಗ ಮಾಡಬಲ್ಲವನೇ ನಿಜವಾದ ಸುಪುತ್ರ ಎಂಬುದನ್ನು ತಿಳಿದ ನಾನು ಹಿಂದೂ ಮುಂದೂ ನೋಡದೆ ಭಾಷೆಯನ್ನು ಕೊಟ್ಟೆ. ಆ ಮೂಲಕವಾಗಿ ಅವನನ್ನು ಸಂತೃಪ್ತರನ್ನಾಗಿಸುವ ಪ್ರಯತ್ನ ಮಾಡಿದೆ. ಅದಕ್ಕೂ ಒಡಂಬಡದ ದೂರದರ್ಶಿತ್ವ ಇದ್ದ ದಾಸರಾಜ ನೀನೇನೋ ಒಪ್ಪುತ್ತಿ ರಾಜ್ಯವನ್ನು ತಿರಸ್ಕರಿಸುತ್ತಿ ನಾಳೆ ಸಂಸಾರವಂದಿಗನಾದಾಗ ನಿನ್ನ ದಾಂಪತ್ಯದಲ್ಲಿ ಹುಟ್ಟಿಕೊಳ್ಳುವ ಗಂಡು ಸಂತಾನ ನಮ್ಮ ಪರಂಪರೆಗೆ
ಉತ್ತರಾಧಿಕಾರದ ಪೀಠವನ್ನು ಕೊಡದೆ ಜಗಳಕ್ಕೆ ಇಳಿಯಬಾರದಲ್ವೇ ಅಂತ ಹೇಳಿದಾಗ ಮತ್ತೂ ಯೋಚಿಸಿದ ನಾನು, ಖಂಡಿತವಾಗಿಯೂ ಅಪ್ಪಯ್ಯನ ಕ್ಷೇಮವೇ ನನಗೆ ಕರ್ತವ್ಯ ಅಂತ ಭಾವಿಸಿ ಎಲ್ಲಿಯವರೆಗೆ ಈ ದೇಹದಲ್ಲಿ ಉಸಿರನ್ನಿಟ್ಟುಕೊಂಡು ಬದುಕುತ್ತೇನೆಯೋ ಅಲ್ಲಿಯವರೆಗೆ ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಹೀಗೆನ್ನುವ ಧೀರ ವಾಕ್ಯದ ಪ್ರತಿಜ್ಞೆಯನ್ನು ಮಾಡಿದೆ. ಆ ಕಾರಣಕ್ಕೆ ಆಕಾಶದಲ್ಲಿ ನೆರೆದಿದ್ದಂತಹ ಸುರರ್ಗಳು ಸುಮವೃಷ್ಟಿಯನ್ನು ಗೈದರು ಮಾತ್ರವಲ್ಲ, ದೇವವ್ರತನಾದ ಗಾಂಗೆಯನಾದ ನೀನು ಮುಂದೆ ಭೀಷ್ಮರಾಗಿ ಹೋಗು ಎಂಬ ಹಾಗೆ ನನ್ನನ್ನು ಮನವಾರೆ ಹರಸಿದರು ಕೂಡ. ಆ ಕಾರಣದಿಂದ ಎಂತಹದೇ ಸಂಕಷ್ಟದ ಬಿರುಗಾಳಿಗೂ ಮೈಗಟ್ಟು ನಿಲ್ಲವಲ್ಲಂತ ಕಾಠಿಣ್ಯ ನನ್ನ ಪಾಲಿಗೆ ಬಂದಿದೆ. ಯಾರೇ ಹೇಳಲಿ, ಆಡಿದ ಮಾತನ್ನು ಬಂಜೆಯಾಗಿಸದೆ ಅದನ್ನು ಜೀವನದ ಕೊನೆಯವರೆಗೂ ಪಾಲಿಸುವುದಕ್ಕೆ ಕಂಕಣಬದ್ಧನಾಗಿ ಕರ್ತವ್ಯಬದ್ಧನಾಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡಿರುವ ಈ ಘಳಿಗೆಯಲ್ಲಿ ನಾನಂತೂ ಮದುವೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಶಲದಲ್ಲಿ ಮತ್ತೂ ಹೇಳುತ್ತೇನೆ ಅಂಬೆ, ನಿನ್ನ ಸಹೋದರಿಯರು ನಿನ್ನ ಜೊತೆಗೇ ಹುಟ್ಟಿದವರು ಹೇಗೆ ಮನಮಾಡಿದ್ರೋ ಹಾಗೆಯೇ ನೀನು ವಿಚಿತ್ರ ವೀರ್ಯನ ಕರಗ್ರಹಣವನ್ನು ಮಾಡಿ ನಮ್ಮ ಆನಂದದ ಹೊಯ್ಲಿನಲ್ಲಿ ಉಬ್ಬರ ಉಂಟಾಗುವ ಹಾಗೆ ಮಾಡಬೇಕು ಅಂತ ನನ್ನ ಕೋರಿಕೆ. ಇದು ಆಜ್ಞೆ ಅಲ್ಲವಲ್ಲ? ಸವಿನಯ ಪೂರ್ವಕವಾದ ಕೋರಿಕೆ ಅಂತ ಮೊದಲೇ ಹೇಳಿದ್ದೇನೆ, ವಿನಯದೊಳಿಂತೆಂದ. ಹಾಗಾದ್ರೆ ಈ ವಿವಾಹದ ವಿಚಾರದಲ್ಲಿ ನಾನು ಮನವಿಚ್ಚಿ ಮಾತನಾಡಬಹುದಲ್ಲ? ಧಾರಾಳವಾಗಿ ಸ್ವಾಮಿ. ಪೂಜ್ಯರೇ, ಏನಮ್ಮ ಪಾಲಿಸಬೇಕು. ಕರುಣಾನಿಧಿ ಅವಧರಿದು ಸರ್ವ ಸರ್ವಜ್ಞನೇ. ಹೌದು, ನೀವು
ನಿಮ್ಮಂತಹ ಧರ್ಮಜ್ಞರು ಸರ್ವಜ್ಞರು ಮತ್ತೊಬ್ಬರಿಲ್ಲ ಅಂದ್ರೆ ಅತಿಶಯದ ಮಹತ್ತಾಗಲಿಕ್ಕಿಲ್ಲ. ನಿಮ್ಮಂತಹ ತಿಳಿದವರ ಮುಂದೆ ಭಯವಿಲ್ಲದೆ ಸಂಕೋಚವಿಲ್ಲದೆ ಯಾರು ಏನನ್ನೂ ಹೇಳಬಹುದು. ಅದಕ್ಕೆ ಮುಕ್ತವಾದಂತಹ ಅವಕಾಶ ನಮ್ಮ ಕಡೆಯಿಂದ. ಯಾಕಾದ್ರೆ ಯಾಕೆಂದ್ರೆ ಸಾಮಾನ್ಯರಾದವರು ತಪ್ಪು ಒಪ್ಪು ಎಂಬುದನ್ನು ಯೋಚಿಸದೆ ಕೋಪಿಸಿಕೊಳ್ಳುವುದಕ್ಕೆ ಅವಕಾಶವಿದೆ. ವಿಮರ್ಶೆ ವಿನಾ ಏನನ್ನೂ ಒಪ್ಪಕೂಡದು ಎಂಬ ಧೋರಣೆಯವನು ನಾನು. ಹೌದು, ವಿಶಾಲ ಹೃದಯಗಳಾದ ಹೌದು ಜ್ಞಾನಿಗಳಾದಂತಹ ನಿಮ್ಮ ಮುಂದೆ ಹೇಳುವುದಕ್ಕೆ ಭಯವಿಲ್ಲ. ಧಾರಾಳವಾಗಿ ಮುಕ್ತವಾಗಿ ಹೇಳಿಕೋ. ಆದ್ದರಿಂದ ನನ್ನ ಅಂತರಂಗದ ರಹಸ್ಯವೊಂದನ್ನು. ರಹಸ್ಯ? ಅದು ಅಂತರಂಗದ್ದು. ನಿಜ? ಏನದು? ಈಗ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಇಲ್ಲವಾದರೆ ಹೆಣ್ಣಾದವಳು ಇಂತಹ ಗುಟ್ಟನ್ನೆಲ್ಲ ಮತ್ತೊಬ್ಬರಲ್ಲಿ ಹೇಳುವಂತಿಲ್ಲ, ಹೇಳಬಾರದು. ಆದ್ರೆ ಏನು ಮಾಡೋಣ, ನನ್ನ ಜೀವನದ ಮುಖ್ಯ ಪ್ರಶ್ನೆ ಅದು. ನನ್ನ ಬಾಳ್ವೆಯ ಕುರಿತು ನಾನು ಅದನ್ನು ಹೇಳಬೇಕಾಗ್ತದೆ. ತಂಗಿಯರಿಬ್ಬರು ನಿಮ್ಮ ತಮ್ಮರಾದಂತಹ ವಿಚಿತ್ರ ವೀರ್ಯನ್ನು ಒಪ್ಪಿದರು. ಹೌದು. ನಾನು ಒಪ್ಪದೆ ಉಳಿದಿದ್ದೇನೆ. ಯಾಕೆ? ಯಾಕೋ? ನಾನು ಈ ಜನ್ಮದಲ್ಲಿ ಬೇರೆ ಯಾರನ್ನು ಮದುವೆಯಾಗುವಂತಿಲ್ಲ. ನನಗಾದರೂ ಒಂದು ಸಕಾರಣದಿಂದ ಆ ಶರ್ತ. ನಿಮ್ಮದು ಪ್ರತಿಜ್ಞೆ. ನಿನಗೆ? ನನ್ನದು ಪ್ರತಿಜ್ಞೆ ಅಲ್ಲವಾದರೂ ಅದು ಮನಸ್ಸೊಪ್ಪಿದಂತಹ ವಿಚಾರ, ಆತ್ಮಸಾಕ್ಷಿ ವಿಚಾರ. ನಾವು ಮನಸ್ಸನ್ನು ವಂಚಿಸಬಾರದಲ್ಲ. ಹೌದು. ನನಗೆ ಈ ಮೊದಲೇ ಮನಸ್ಸಿನಿಂದ ಮದುವೆಯಾಗಿದೆ. ನಿನ್ನ ತಂಗಿಯಂದಿರ ಹಾಗೆ ನೇರವಾಗಿ ವರನ ಮನಪ್ರವೇಶ ಮಾಡುವುದಕ್ಕೆ, ಮನಸೇರಿಕೊಳ್ಳುವುದಕ್ಕೆ ನಿನಗೆ ತೊಂದರೆ. ಕಾರಣ, ನೀನು ಈಗಾಗಲೇ ಬೇರೊಬ್ಬಾತನಿಗೆ ಮನಗೊಟ್ಟವಳು. ಯಾರೋ ಹೇಗೋ ಹೆಣ್ಣಾದವಳು ಮನಸ್ಸನ್ನು ಒಪ್ಪಿಸಿದ ಬಳಿಕ ಆ ಪುರುಷನಿಗೆ ಸತಿತಾನೆ. ಆದ್ದರಿಂದ ಮನಸ್ಸಿನಿಂದ ಮದುವೆಯಾಗಿದೆ ಅಂತ ಹೇಳಿದೆ. ನಾನು ಮನಸ್ಸಾ ಪ್ರೇಮಿಸಿ ಕಾಮಿಸಿ ವರಿಸಿದಂತವನು ಯಾರು? ಬೇರೆ ಯಾರು ಅಲ್ಲ. ಯಾರದು? ಕಾಶಿಯಲ್ಲಿ ರಾಜಾದಿರಾಜರೆಲ್ಲ ಯುದ್ಧ ಮಾಡಿದರು ನಿಮ್ಮಲ್ಲಿ. ಹೌದು. ಯುದ್ಧ ಮಾಡಿ ಕೆಲವರು ಸೋತರು, ಕೆಲವರು ಪಲಾಯನ ಮಾಡಿದರು, ಕೆಲವರು ಶರಣಾದರು. ಆದರೆ ತಾನಿದ್ದೇನೆ, ನನ್ನನ್ನು ಗೆಲ್ಲು, ಮತ್ತೆ ಹುಡುಗಿಯರನ್ನು ಕೊಂಡು ಹೋಗು ಹೇಳುತ್ತಾ ವೀರವಾಣಿಯನ್ನು ಆಡಿ ಎದ್ದಂತಹ ಒಬ್ಬ ವ್ಯಕ್ತಿ ತಮಗೆ ಸ್ಮರಣೆಯಲ್ಲಿರಬಹುದಲ್ಲ. ಸೌಭಾವನೀಶನಾದಂತಹ ಸಾಲ್ವನಲ್ವೇ? ಸಾಲ್ವ ಭೂಪತಿ. ಆ ಸಾಲ್ವ ಭೂಪತಿಗೆ ಸ್ವಾಮಿ, ಅವನು ನಿಮ್ಮಲ್ಲಿ ಯುದ್ಧಕ್ಕೆ ನಿಂತಿದ್ದ. ಅವನಷ್ಟು ಧೈರ್ಯದಿಂದ ಯುದ್ಧ ಮಾಡುವುದಕ್ಕೆ ಕಾರಣ ಏನು? ನನ್ನ ಮೇಲಿನ ಪ್ರೇಮ. ಓಹೋ, ಹೌದೌದು. ಆದ್ರೇನು, ಯುದ್ಧದಲ್ಲಿ ನಿಮ್ಮಲ್ಲಿ ಸೋತ, ಅವನು ಸೋತು ಹೋಗಬೇಕಾಯಿತು. ಅವನನ್ನು ಸೋಲಿಸಿ ನೀವು ನಮ್ಮನ್ನು ತಂದಿರ. ಅಂದ್ರೆ ನಮ್ಮೊಳಗೆ ಎಲ್ಲಿ ನಮಗೆ ಸಂಭಾಷಣೆ ಆದದ್ದು ಇದು ನಿಮಗೆ ಯಾರು ತಿಳಿದಿಲ್ಲ? ಯಾರು ಯಾರಿಗೂ ತಿಳಿಸಿದವಳಲ್ಲ. ಒಂದರ್ಥದಲ್ಲಿ ಇದು ಗೌಪ್ಯವೇ? ಗೌಪ್ಯ ವಿಚಾರ. ನಿಗೂಢವೇ? ಸತ್ಯವೇ. ಆದರೂ ನೀನು ತೆರೆದು ಹೇಳಿದ್ದಿ ಭೀಷ್ಮನದನ್ನು ಒಪ್ಪುತ್ತಾನೆ ಎಂಬ ಕಾರಣದಿಂದ. ವಿವಾಹಕ್ಕೆ ಒಂದು ದಿನಕ್ಕೆ ಮೊದಲು, ಮುನ್ನಾ ದಿನ ಸಖಿಯರ ಜೊತೆಯಿಂದ ವಿಹಾರಕ್ಕೆಂದು ಜಲಕ್ರೀಡೆಗೆಂದು ನಾನು ಗಂಗಾ ತೀರಕ್ಕೆ ತೆರಳಿದ್ದೆ. ಹಾಗೆ ಜಲಕ್ರೀಡೆಯನ್ನು ಪೂರೈಸಿ ವನದಲ್ಲಿ ವಿಹರಿಸುತ್ತಿರುವಾಗ ಆ ಮಾರ್ಗವಾಗಿ ಆ ಸಾಲ್ವನ ಆಗಮನವಾಗಿತ್ತು. ಅವನು ನನ್ನನ್ನು ನೋಡಿದ, ನಾನು ಅವನನ್ನು ನೋಡಿದೆ. ಹಾಗೆ ನಮ್ಮ ದೃಷ್ಟಿಯೊಂದಾಯಿತು. ಮಾತ್ರವಲ್ಲ, ನನ್ನ ಮನಸ್ಸು ಅವನ ಸೌಂದರ್ಯಕ್ಕೆ ಸೆರೆ ಸಿಕ್ಕಿತು. ಯಾಕೆ ನೋಡಿದೆನೋ ಗೊತ್ತಿಲ್ಲ, ನೋಡಿದ ಕ್ಷಣ ಆ ವ್ಯಕ್ತಿತ್ವಕ್ಕೆ, ಆ ಸೌಂದರ್ಯಕ್ಕೆ ನಾನು ಮನಸ್ಸ ಸೋತೆ. ಪ್ರೇಮಾಂಕುರವಾಯಿತು. ಅವನು ಆಡಿದ ಮಾತಷ್ಟೇ, ನೀನು ನಾನು ಪ್ರೇಮಿಸ್ತಾ ಇದ್ದೇನೆ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ. ಆಗ ಹಿಂದೆ ಮುಂದನ್ನು ನಾನು ಯೋಚಿಸದೆ ಉದ್ವಿಗ್ನಳಾಗಿ ಅವನಿಗೆ ಮಾತನ್ನು ಕೊಟ್ಟೆ, ನಾಳೆ ಬಾ ವಿವಾಹ ನಡೆಯುವಂತಹ ವಿವಾಹ ಮಂಟಪಕ್ಕೆ, ಎಲ್ಲನ್ನು ತಾನು ಗೆಲ್ತೇನೆ ಅಂದ. ಗೆಲ್ಲು ಗೆಲ್ಲದೆ ಇರು, ನನ್ನ ತಂಗಿಯರು ಯಾರನ್ನೇ ವರಿಸಲಿ, ನನ್ನ ತಂದೆಯವರನ್ನು ಯಾರಿಗೆ ಮದುವೆ ಮಾಡಿಕೊಡಲಿ, ನಾನಂತೂ ನಿನ್ನನ್ನೇ ವರಿಸ್ತೇನೆ. ಹೀಗೆಂದು ನೀನಾತನಿಗೆ ಭಾಷೆಯನ್ನು ಕೊಟ್ಟು ಬಿಟ್ಟೆ. ಕೊಟ್ಟಿದ್ದೆ. ಹಾಗೆ ಮುಂದರಿಯಿತು. ಇದು ರಹಸ್ಯ ವಿಚಾರ. ಈವರೆಗೆ ನನ್ನ ತಂದೆ ತಾಯಂದಿರಲ್ಲಿಯೂ ಈ ವಿಷಯವನ್ನು ನಾನು ಹೇಳಿಲ್ಲ. ಆದ್ರೆ ಅವರಿಗಿಂತ ಹೆಚ್ಚಿನ ಗೌರವವನ್ನು ನಿಮ್ಮಲ್ಲಿ ನಾನು ಕಾಣುವುದರಿಂದ, ಮತ್ತೆ ಮುಂದಿನ ದಾರಿಯನ್ನು ನೀವು ತೋರಿಸಬೇಕಾದುದರಿಂದ
ಈ ರಹಸ್ಯವನ್ನು ಮನಬಿಚ್ಚಿ ಸಂಕೋಚವಿಲ್ಲದೆ ನಾಚುಕೆ ಇಲ್ಲದೆ ತಿಳಿಸಿದ್ದೇನೆ. ಮುಂದೇನು ಅಂತ ತಾವು ಯೋಚಿಸಬೇಕು. ನೀನೆಂದ ಮಾತನ್ನು ಕೇಳಿ ಎಂದ ನೋಡಿಯಂ ಕೇಳ್ದು ಗಂಗೆಯ ನಸು ನಗುತ ಎಂದ ನುಡಿಯಂ ಕೇಳ್ದು ಗಂಗೆಯ ನಸು ನಗುತ ಸುಂದರ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರಿ ತರಿವು ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆ ತರಿನು ನಡೆದ ಕಾರ್ಯಕ್ಕೆ ಇನ್ನು ಮುಂದೆ ಮಾಡುವುದೆನಲು ನಡೆದ ಕಾರ್ಯಕ್ಕಿನ್ನು ಮುಂದೆ ಮಾಡುವುದೆನಲು ಮುಂದೆ ಮಾಡುವುದೆನಲು ಎಂದ ನುಡಿಯಂ ಕೇಳ್ದು ಗಂಗೆಯ ನಸು ನಗುತ ಸುಂದರ